ಹಾಯ್ ಫ್ರೆಂಡ್ಸ್, ನಾಡಹಬ್ಬ ದಸರಾದಲ್ಲಿ ಜಂಬೂ ಸವಾರಿ ಅದರಲ್ಲೂ ಅಂಬಾರಿ ಕೇಂದ್ರ ಬಿಂದು ಆಗಿರುತ್ತೆ. ಹಾಗಾದ್ರೆ ಈ ಅಂಬಾರಿಯ ಅಸಲಿ ಕತೆ ಏನು? ಅಂಬಾರಿಯಲ್ಲಿ ಏನೇನಿದೆ? ಇದು 9 ವರ್ಷಗಳ ಕಾಲ ಹುತ್ತದ ಒಳಗೆ ಇತ್ತ? ಇದರಲ್ಲಿರೋ ಗ್ರೀನ್ ಲೈಟ್ ರೆಡ್ ಲೈಟ್ ಅರ್ಥ ಏನು? ಅಂಬಾರಿಯ ರಿಯಲ್ ಓನರ್ ಯಾರು? ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ದಸರಾ ಹೇಗಿತ್ತು ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಅಂಬಾರಿ ಹಿಂದಿದೆ ರೋಚಕ ಕತೆ. ಇತಿಹಾಸದ ಪ್ರಕಾರ ಅಂಬಾರಿ ಯಾದವರು ಆಳುತ್ತಿದ್ದ ಮಹಾರಾಷ್ಟ್ರದ ದೇವಗಿರಿಯಲ್ಲಿತ್ತು. 14ನೇ ಶತಮಾನದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾ ಮುಖ್ಯಸ್ಥ ಮಲ್ಲಿಕಾಫರ್ ದೇವಗಿರಿಯನ್ನ ವಶಕ್ಕೆ ಪಡೆದ. ಆಗ ಅಂಬಾರಿಯನ್ನು ಕಂಪಿಲ ರಾಜ್ಯದ ರಾಜ ಮುಮ್ಮಡಿ ಸಿಂಗ ನಾಯಕನಿಗೆ ಹಸ್ತಾಂತರ ಮಾಡಲಾಯಿತು. ಆತ ಬಳ್ಳಾರಿಯ ರಾಮದುರ್ಗದ ಕೋಟೆಯಲ್ಲಿ ಅಂಬಾರಿಯನ್ನ ಬಚ್ಚಿಟ್ಟ. ಇದಾದ್ಮೇಲೆ 1327ರಲ್ಲಿ ಮತ್ತೆ ದೆಹಲಿ ಸುಲ್ತಾನರು ದಾಳಿ ನಡೆಸಿದಾಗ ಕಂಪಿಲ ಸಂಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದ ಹಕ್ಕಬುಕ್ಕರು ಅಂಬಾರಿಯನ್ನ ರಕ್ಷಿಸಿ ಹುತ್ತ ಒಂದರಲ್ಲಿ ಕದ್ದಿಟ್ರು. ದೆಹಲಿ ಸುಲ್ತಾನರ ಪ್ರಭಾವ ಕಡಿಮೆಯಾದ್ಮೇಲೆ 1336ರಲ್ಲಿ ಹಕ್ಕಬುಕ್ಕರು ಸೇರಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಿದ್ರು. ಆಗ ತಾವು ಕದ್ದಿಟ್ಟಿದ್ದ ಚಿನ್ನದ ಅಂಬಾರಿಯನ್ನು ಹೊರತೆಗೆದ್ರು. ವಿಜಯನಗರ ಸಾಮ್ರಾಜ್ಯ ಪತನದ ವೇಳೆ ಅಂಬಾರಿಯನ್ನು ಪೆನುಗೊಂಡಾಗೆ ಶಿಫ್ಟ್ ಮಾಡಲಾಯಿತು. ಅಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಅಂಬಾರಿ ತರಲಾಯಿತು. ಒಡೆಯರ ಆಡಳಿತ ಶುರುವಾದ ಮೇಲೆ ಚಿನ್ನದ ಅಂಬಾರಿ ವಶಕ್ಕೆ ಪಡೆದ್ರು. ಅಂಬಾರಿಯಲ್ಲಿ ಕೂರುತ್ತಿದ್ದ ಒಡೆಯರು, ಚಿನ್ನದ ಗುಡಿಯಲ್ಲಿ ಏನೆಲ್ಲ ಇದೆ ಗೊತ್ತಾ? ಅಂಬಾರಿಯ ಬಗ್ಗೆ ಹಲವು ಕತೆಗಳಿದ್ದು ಅದರ ಪ್ರಕಾರ ಒಂದು, ನಾಲ್ವಡಿ ಕೃಷ್ಣರಾಜ ಒಡೆಯರು ಇದನ್ನ ನಿರ್ಮಿಸಿದ್ರು ಅಂತ. ಮೊದಲು ದಸರಾಗೆ ಮರದ ಅಂಬಾರಿ ಬಳಸಲಾಗ್ತಿತ್ತು. ಆದರೆ 1877ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಚಿನ್ನದ ಅಂಬಾರಿ ಮಾಡಿಸಲು ನಿರ್ಧರಿಸಿದ್ರು. ಅಂಬಾರಿಯಲ್ಲಿ ಮೇಲೆ ಪಂಚಕಳಸ ರಚನೆ ಇದೆ. ಅರಮನೆಯಲ್ಲಿರುವಂತೆಯೇ ಅಂಬಾರಿಯಲ್ಲೂ ಕಂಬಗಳಿವೆ. ಅದರಲ್ಲಿ ಅದ್ಭುತವಾಗಿ ಡಿಸೈನ್ ಕೂಡ ಮಾಡಲಾಗಿದೆ. ಇಡೀ ಅಂಬಾರಿಯಲ್ಲಿ ಹೂವಿನ ಕಲಾಕೃತಿಗಳನ್ನು ಕೆತ್ತಲಾಗಿದೆ. ಅಂಬಾರಿಗೆ ಸಿಂಹದ ಕಾಲುಗಳ ರಚನೆ ಕೂಡ ಇದೆ. ಅಂಬಾರಿ ಮುಂದೆ ಇರೋ ಈ ಸುಮಾನಗಿರಿಗಳನ್ನು ಆನೆ ದಂತಗಳಿಂದ ಮಾಡಲಾಗಿದೆ. ಸ್ವರ್ಣ ಶಿಲ್ಪಿ ಸಿಂಗಣ್ಣಾಚಾರ್ಯರು ಇದನ್ನ ನಿರ್ಮಿಸಿದ್ರು. ಅಂಬಾರಿಯ ರಿಯಲ್ ಓನರ್ ಯಾರು? ಪಂಚಕಳಸದ ಕೆಳಗೆ ರೆಡ್ ಮತ್ತು ಗ್ರೀನ್ ಲೈಟ್ ಇದೆ. ಮೊದಲಿಗೆ ದಸರಾ ವೇಳೆ ಆನೆ ಮೇಲೆ ಅಂಬಾರಿಯಲ್ಲಿ ಮೈಸೂರು ಒಡೆಯರೇ ಕುಳಿತು ಸಾಗ್ತಿದ್ರು. ಆಗ ಒಡೆಯರು ಆನೆ ಮೇಲೆ ಅಂಬಾರಿಯಲ್ಲಿ ಕೂತಾಗ ಮೆರವಣಿಗೆ ಸಾಗಲಿ ಅಂತ ಸೂಚಿಸಲು ಗ್ರೀನ್ ಲೈಟ್ ಒತ್ತುತ್ತಿದ್ರು. ಮೆರವಣಿಗೆ ಸ್ಟಾಪ್ ಮಾಡಬೇಕು ಅಂತಾದ್ರೆ ರೆಡ್ ಲೈಟ್ ಆನ್ ಮಾಡ್ತಿದ್ರು. 1972ರ ನಂತರ ಮೈಸೂರು ಒಡೆಯರಿಗೆ ದಸರಾ ಮೆರವಣಿಗೆಯಲ್ಲಿ ಅಂಬಾರಿಯಲ್ಲಿ ಕೂರಲು ಅವಕಾಶ ನೀಡಲಿಲ್ಲ. ಬದಲಿಗೆ ಚಾಮುಂಡೇಶ್ವರಿ ದೇವಿಯನ್ನು ಕೂರಿಸಿ ಮೆರವಣಿಗೆ ಮಾಡಲು ಶುರು ಮಾಡಲಾಯಿತು. 1975-76ರ ನಂತರ ಸರ್ಕಾರವೇ ದಸರಾ ಆಯೋಜಿಸಲು ಶುರು ಮಾಡಿತು. ಆದರೆ ಇಂದಿಗೂ ಅಂಬಾರಿ ಮೈಸೂರು ಒಡೆಯರ ಆಸ್ತಿಯೇ ಆಗಿದ್ದು ಮೆರವಣಿಗೆಗೆ ಅಂಬಾರಿಯನ್ನು ನೀಡುತ್ತಾ ಬಂದಿದ್ದಾರೆ. ಅಂಬಾರಿಯಲ್ಲಿ ಎಷ್ಟು ಚಿನ್ನ ಇದೆ? ಪ್ರತಿ ವರ್ಷ ದಸರಾ ಬಂದಾಗಲೂ 750 ಕೆಜಿಯ ಚಿನ್ನದ ಅಂಬಾರಿ ಅಂತ ಹೇಳೋದು ಕೇಳಿರ್ತೀರಿ. ಆದರೆ ಅಂಬಾರಿಯ ತೂಕ 750 ಕೆಜಿ ಇರೋದು ನಿಜ. ಆದರೆ ಅದು ಫುಲ್ ಚಿನ್ನದಿಂದ ಮಾಡಲ್ಪಟ್ಟಿಲ್ಲ. ಇದು ಮರದಿಂದ ನಿರ್ಮಿಸಲಾಗಿರೋ ಅಂಬಾರಿ. ಇದರ ಮೇಲೆ ಚಿನ್ನದ ಹಾಳೆಗಳನ್ನು ಅಳವಡಿಸಲಾಗಿದೆ. ಒಟ್ಟಾರೆಯಾಗಿ ಅಂಬಾರಿಯಲ್ಲಿ 80 ಕೆಜಿಯಷ್ಟು ಚಿನ್ನ ಇದೆ. ಈ ಬಗ್ಗೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ವೆಬ್ಸೈಟ್ನಲ್ಲಿ ಮಾಹಿತಿ ನೀಡಲಾಗಿದೆ. ಅಂಬಾರಿಗೆ ಇದೆ ಕೋಟಿ ಕೋಟಿ ಇನ್ಶೂರೆನ್ಸ್. ಜಂಬೂ ಸವಾರಿ ಅಂಬಾರಿಯನ್ನು ಆನೆ ಹೊತ್ತು ಜನಗಳ ನಡುವೆ ಸಾಗುತ್ತೆ. ಈ ವೇಳೆ ಏನಾದರೂ ಅವಘಡ ಸಂಭವಿಸಿದ್ರೆ ಪ್ರಾಣಹಾನಿ, ಆಸ್ತಿಪಾಸ್ತಿ ಹಾನಿ ಉಂಟಾಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಪ್ರತಿ ವರ್ಷ ಅಂಬಾರಿಗೆ ಕೋಟಿಗಟ್ಟಲೆ ಮೌಲ್ಯದ ಇನ್ಶೂರೆನ್ಸ್ ಮಾಡಿಸಲಾಗುತ್ತೆ. ಹೈದರಲ್ಲಿ ಟಿಪ್ಪು ದಸರಾ ಹೇಗಿತ್ತು? ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಅವರ ಅಧೀನದಲ್ಲಿದ್ದ ಹಲವು ಸಾಮಂತ ರಾಜರು ತಮ್ಮನ್ನು ತಾವು ಸ್ವಾತಂತ್ರ್ಯ ರಾಜರೆಂದು ಘೋಷಿಸಿಕೊಂಡ್ರು. ಅದೇ ರೀತಿ ಮೈಸೂರು ಒಡೆಯರು ಕೂಡ 1610ರಲ್ಲಿ ರಾಜ ಒಡೆಯರ್ ಇಡೀ ಶ್ರೀರಂಗಪಟ್ಟಣ ಕಂಟ್ರೋಲ್ಗೆ ತಗೊಂಡ್ರು, ಸ್ವತಂತ್ರ ರಾಜ ಅಂತ ಘೋಷಿಸಿಕೊಂಡ್ರು.
ಜೊತೆಗೆ ವಿಜಯನಗರದ ಸಾಮ್ರಾಜ್ಯದಲ್ಲಿದ್ದ ದಸರಾ ಆಚರಣೆಯನ್ನು ಮುಂದುವರಿಸಿದ್ರು. 1761ರಲ್ಲಿ ಹೈದರಲಿ ಮೈಸೂರು ಸಂಸ್ಥಾನವನ್ನು ವಶಕ್ಕೆ ಪಡೆದುಕೊಂಡ್ರು. ಹೈದರಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲೂ ದಸರಾ ನಿಲ್ಲಲಿಲ್ಲ. ಪ್ರತಿ ವರ್ಷ ದಸರಾ ನಡೀತಿತ್ತು. ದಸರಾ ನಡೆಸಿಕೊಡೋದು ಒಡೆಯರೇ, ಆದರೂ ಟಿಪ್ಪು ಸುಲ್ತಾನ್ರ ಮೇಲ್ವಿಚಾರಣೆಯಲ್ಲೇ ನಡೆಸಲಾಗ್ತಿತ್ತು. 1799ರಲ್ಲಿ ಟಿಪ್ಪು ಸುಲ್ತಾನ್ನನ್ನು ಸೋಲಿಸಿ ಕೊಂದ ಬ್ರಿಟಿಷರು ಒಡೆಯರ ಕೈಗೆ ಮತ್ತೆ ಆಡಳಿತ ಕೊಟ್ಟರು. ಇಲ್ಲಿಂದ 1947ರವರೆಗೆ ಒಡೆಯರು ಬ್ರಿಟಿಷರ ಅಡಿಯಲ್ಲಿ ಆಳ್ವಿಕೆ ನಡೆಸಿದ್ರು. ಆಗಲೂ ದಸರಾ ಅದ್ದೂರಿಯಾಗಿ ನಡೀತಿತ್ತು. ಸ್ವಾತಂತ್ರ್ಯ ಬಂದ ನಂತರವೂ ದಸರಾ ಮುಂದುವರಿದುಕೊಂಡೇ ಬಂದಿದೆ. ಫ್ರೆಂಡ್ಸ್, ಇದು ಮೈಸೂರು ದಸರಾದ ಬಗ್ಗೆ, ಚಿನ್ನದ ಅಂಬಾರಿಯ ಇತಿಹಾಸದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ? ದಸರಾದಲ್ಲಿ ನಿಮಗೆ ಇಷ್ಟ ಆಗೋ ವಿಚಾರ ಏನು? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.